अस्सलाम वालेकुम व रहमतुल्लाहि व बरकात। अल मदीना इस्लाम कॉम्प्लेक्स, अल मदीना इस्लाम कॉम्प्लेक्स इधर रुवारियु स्थापक अध्यक्ष स्थापक बहुमान पेट सरपल्लुलमा अब्बास उस्ताद मूरने आंडनेर्चागु उरूसन कार्यक्रम स्वागत भाषण रवानिसिदारे। कार्यक्रम दर्गा जियारत कार्यक्रम नमदु चालने आगिदे। दिवसगळ कार्यक्रम तावुगळु ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮೊದಲನಾಗಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ದರ್ಗಾ ಜಿಯಾರತನ್ನು ಉಸ್ತಾದ್ ಅವರ ಆತ್ಮೀಯ ಶಿಷ್ಯರು ಅಂತ ಬಹುಮಾನಪಟ್ಟ ವಾಲಮಂಡ ಉಸ್ತಾದ್ ಅವರು ನೆರವೇರಿಸಿದ್ದಾರೆ। ಅವರು ಈ ವೇದಿಕೆಯಲ್ಲಿ ಇದ್ದಾರೆ। ಅವರನ್ನು ಅಲ್ ಮದೀನಾದ ವತಿಯಿಂದ ಹಾಗೂ ತಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ। ಈ ಕಾರ್ಯಕ್ರಮ ಸ್ಥಾಪನೆಯ ಜನರಲ್ ಮ್ಯಾನೇಜರ್ ಉಸ್ತಾದ್ ಅವರ ಸುಪುತ್ರರು ಅದಂತ ಬಹುಮಾನಪಟ್ಟ ಅಬ್ದುಲ್ ಖಾದರ್ ಉಸ್ತಾದ್ ಅವರು ಇದ್ದಾರೆ। ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ। ಈ ಸ್ಥಾಪನೆಯ ಉಸ್ತಾದ್ ಅವರ ಆತ್ಮೀಯರು ಆದಂತ ಈ ಸ್ಥಾಪನೆಯ ಟ್ರೆಜರರ್ ಆದಂತ ಮಜೀದಾಜಿ ಉಚ್ಚಿಲ ಅವರು ಇದ್ದಾರೆ। ಅವರು ಈಗ ತಾನೇ ಈ ಕಾರ್ಯಕ್ರಮದ ಧ್ವಜವನ್ನು ನೆರವೇರಿಸಿದಂತವರು। ಅವರು ಈ ಕಾರ್ಯಕ್ರಮದಲ್ಲೇ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ। ಈ ಕಾರ್ಯಕ್ರಮದಲ್ಲಿ ಜಿದ್ದಾ ಕಮಿಟಿಯ ಅಧ್ಯಕ್ಷರಾದ ಮೈದಿನಾಜಿ ಅವರು ಇದ್ದಾರೆ। ಅವರನ್ನು ಸ್ವಾಗತಿಸ್ತಾ ಇದ್ದಾನೆ ಉಸ್ತಾದ್ ಅವರು। ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಎಲ್ಲ ಉಸ್ತಾದ್ ಅವರು ಇದ್ದಾರೆ, ಅವರನ್ನೆಲ್ಲರನ್ನು ಸ್ವಾಗತಿಸ್ತಾ ಈ ವೇದಿಕೆಯಲ್ಲಿ ನಾವು 2 ತಿಂಗಳಿಗೆ ಮೊದಲೇ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಬೇಕಂತ ಉಸ್ತಾದ್ ಅವರು ಹೋಗಟ್ಟಾಗ ತಾವೆಲ್ಲರೂ ಬಂದು ಕಮಿಟಿಯನ್ನು ರೂಪೀಕರಿಸಿದ್ದೇವೆ। ಇದರ ಚೇರ್ಮನ್ ಆದಂತ ನಮ್ಮ ಮಜೀದಾಜಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಕಮಿಟಿಯನ್ನು ನಾವು ರೂಪೀಕರಿಸಿ ಮಾಡಿದ್ದೇವೆ। ಫೈನಾನ್ಸ್ ಕಮಿಟಿಯಲ್ಲಿ ನಮ್ಮ ಎಸ್ ಎನ್ ಬಾವಾಜಿ ಅವರು, ನಮ್ಮ ಫುಡ್ ಅಂಡ್ ಕಮಿಟಿಯಲ್ಲಿ ಪುತ್ತು ಮೋರ್ಲಾ ಅವರು, ಈ ಪ್ರಚಾರ ಸಮಿತಿಯಲ್ಲಿ ಮತ್ತೆ ಸ್ಟೇಜ್ ಮತ್ತು ಪೆಂಡಲ್ ಕಮಿಟಿಯಲ್ಲಿ ನಮ್ಮ ಸೌಕತ್ ಮತ್ತು ಕುಂಜಬಾವಾಜು ಅವರು, ವಾಲಂಟಿಯರ್ ಇದರಲ್ಲಿ ಕಲ್ಕಟ್ಟಾ ಮೋನು ಮತ್ತು ಬಶೀರ್ ಅವರು, ಎಲ್ಲರೂ ಕೆಎಂ ಕೆ ಮಾಸ್ಟರ್ ಅವರು, ಮೊಹಮ್ಮದ್ ಮಾಸ್ಟರ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ। ಅವರೆಲ್ಲರನ್ನು ಸ್ವಾಗತಿಸ್ತಾ ನಮ್ಮ ಉಳ್ಳಾಲ ಸಂಯುಕ್ತ ಜಮಾತಿನ ಅಧ್ಯಕ್ಷರಾದಂತ ಆಲಿ ಕುಂಜಿ ಪಾರೆ ಅವರು ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ಉಸ್ತಾದ್ ಅವರು ಇದ್ದಾರೆ, ಅವರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಇಲ್ಲಿ ಬಂದ ಮುತಾಲಿಮಿಗಳು, ಇಲ್ಲಿ ಬಂದ ಎಲ್ಲ ಉಸ್ತಾದ್ ಅವರ ಮೊಯ್ಪಿಗಳು, ತಮಗೆಲ್ಲರಿಗೂ ಉಸ್ತಾದ್ ಅವರ ದುವಾ ಖಂಡಿತ ಯಾವಾಗಲೂ ಇದ್ದೇ ಇರ್ತದೆ। ಇಲ್ಲಿ ಯಾವುದೇ ಇಲ್ಲದ 26 ವರ್ಷಗಳ ಮುಂದೆ ಮೊದಲು ನಾವೆಲ್ಲ ಆಟ ಆಡಿಕೊಂಡಿರುವಂತಹ ಇದೊಂದು ಗ್ರೌಂಡ್, ಇಲ್ಲಿ ಯಾರು ಯಾವುದು ಏನು ಇರಲಿಲ್ಲ, ಕೇವಲ ಈ ಮಂಜಿನಾಡಿ ಮತ್ತು ಈ ಆಸ್ಪಾಸಿನವರು ಇಲ್ಲಿ ನಾವು ಆಟ ಆಡ್ತಾ ಇದ್ದೇವೆ। 26 ವರ್ಷದಲ್ಲಿ ಇಷ್ಟೊಂದು ದೊಡ್ಡವಾದ ಈ ಒಂದು ಭವ್ಯವಾದ ಒಂದು ಇಸ್ಲಾಮಿನ ಒಂದು ಕರ್ನಾಟಕದ ಮರ್ಕಸ್ ಅಂತ ಖ್ಯಾತರಾದ ಈ ಸ್ಥಾಪನೆಯನ್ನು ಉಸ್ತಾದ್ ಅವರು ನಮಗೆ ಮಾಡಿಕೊಟ್ಟು ಹೋಗಿದ್ದಾರೆ। ಖಂಡಿತ ಉಸ್ತಾದ್ ಯಾವಾಗಲೂ ಹೇಳುದುಂಟು, ಈ ಸ್ಥಾಪನೆ ನಂದಲ್ಲ ಇದು ನಿಮ್ದಂತ ಹೇಳಿ ಯಾವಾಗಲೂ ಎಲ್ಲ ಭಾಷೆಯಲ್ಲಿ ಉಸ್ತಾದ್ ಹೇಳುದು, ಈ ಸ್ಥಾಪನೆ ಇದು ನಂದಲ್ಲ, ಇದು ನನಗೆ ಬೇಕಾಗಿ ಮಾಡಿದ್ದಲ್ಲ, ಇದು ನಿಮಗೆ ಬೇಕಾಗಿ ಮಾಡಿದ್ದು ಅಂತ ಹೇಳಿ ಇಲ್ಲಿ ನಮ್ಮ ಆಸ್ಪಾಸಿನ ಎಲ್ಲ ಮಹಿಳೆಯರು ಈಗ ಆಲಿಮ್ ಕೋರ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ। ಇಲ್ಲಿ ಅಲ್ಮದೀನ ನಮಗೆ ಸ್ಥಾಪನೆ ಇಲ್ಲದಿದ್ದರೆ ನಮಗೆ ಅಲ್ಲಿ ಆಲಿಮ್ ಕೋರ್ಸ್ ಮಾಡಲಿಕ್ಕೆ ಎಲ್ಲಿಯೂ ನಮಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ। ನಮ್ಮ ವಿದ್ಯಾರ್ಥಿಗಳು ಇಲ್ಲಿಯ ಆಸ್ಪಾಸಿನ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬೇಕಾಗಿ 2-3 ಸಾವಿರ ಮಕ್ಕಳು ಇಲ್ಲಿ ಕಲಿಯುತ್ತಾ ಇದ್ದಾರೆ। ಇಂಥ ಒಂದು ಅವಕಾಶ ನಮಗೆ ಈ ಮಂಜಿನಾಡಿ ಗ್ರಾಮಕ್ಕಾಗಲಿ, ಕಿನ್ಯ ಮಂಜಿನಾಡಿ ನರಿಯಾನ ಗ್ರಾಮಕ್ಕಾಗಿ ನಮಗೊಂದು ಅವಕಾಶವೇ ಇರಲಿಲ್ಲ। ಇದನ್ನು ಮನಗಂಡಂತಹ ಉಸ್ತಾದ್ ಅವರು ಮಂಜಿನಾಡಿ ಮುದರಿಸಾಗಿ 25 ವರ್ಷಗಳ ಕಾಲ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅವರಿಗೆ ಅವರ ಮಾತು ಒಂದು ದೊಡ್ಡ ಒಂದು ಘನತೆ ಎಂದು ಮಾತಾಗಿತ್ತು। ಅವರನ್ನು ನೋಡುವಾಗಲೇ ಒಂದು ಘನತೆ ಒಂದು ಸಿಂಹದಾಗಿ ಇದ್ದು ಅವರು ಎಲ್ಲಿಗೆ ಹೋಗ್ಬೇಕು ಅದೊಂದು ನಮ್ಮ ಬಹುಮಾನ ಪೆಟ್ಟ ಎ ಪಿ ಉಸ್ತಾದ್ ಅವರು ಒಂದು ಮಾತು ಹೇಳಿದರು। ದುಬೈಗೆ ನಾನು ಹೋಗುವಾಗ ಒಂದು ಅರಬಿ ಹತ್ರ ನಾನು ಮತ್ತು ಉಸ್ತಾದರು ಒಟ್ಟಿಗೆ ಹೋಗಿದ್ದೆ, ಆಗ ಅರಬಿ ಹೇಳಿದರಂತೆ ಉಸ್ತಾದರು ನೋಡುವಾಗನೇ ಒಂದು ಗಾಂಭೀರ್ಯ ಅವರು ಕಾಣ್ತಾ ಇದೆ ಅಂತ ಹೇಳಿ, ಅಂತ ಒಂದು ಗಾಂಭೀರ್ಯದ ಉಸ್ತಾದ್ ಅವರು, ಅವರಿಗೆ ತುಂಬಾ ಇಂಗ್ಲಿಷ್ ಆಗಿರ್ಬೋದು ಅರಬಿ ಆಗಿರ್ಬೋದು ಯಾವ ಭಾಷೆ ಗೊತ್ತಿಲ್ಲದ್ರೂ ಸಹ ಇಲ್ಲಿ 25 ಎಕರೆ ಜಾಗದಲ್ಲಿ ಈ ಒಂದು ಸ್ಥಾಪನೆ ಮಾಡಬೇಕು ಅಂತ ಒಂದು ಕನಸು ಅವರು ಕಂಡಿದ್ದು ಮಂಜಿನಾಡಿ ಜಮಾತಲ್ಲಿ ಇರುವಾಗನೇ ಅವರು ಇಲ್ಲಿಯಾದ್ರೂ ಒಂದು ಅಲ್ಮದೀನ ಯತೀಮ್ ಖಾನ್ ಒಂದು ಮಾಡಬೇಕಂತ ಆವತ್ತಿನ ಕಮಿಟಿಯಲ್ಲಿ ನಮ್ಮಲ್ಲಿ ಹೇಳ್ತಾ ಇದ್ದೆ, ಆದರೆ ದೇವರು ಈ ಒಂದು ಜಾಗದಲ್ಲಿ ಅವರಿಗೆ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ। ಖಂಡಿತವಾಗಿಯೂ ನಾವು ಅವರನ್ನು ಯಾವಾಗಲೂ ಮರೆಯುವಾಗ ಇಲ್ಲ,
ಈ ಮಂಜನಾಡಿ ಗ್ರಾಮ ಮಂಜನಾಡಿ ಜಮಾತಲ್ಲಿ ನಾವು 25 ವರ್ಷ ಮುದರಿಸರಾಗಿ ಮತ್ತೆ 26 ವರ್ಷ ಇಲ್ಲೇ ಇದ್ದು ಇಲ್ಲೇ ಅವರು ಮರಣ ಹೊಂದಿ ನಮ್ಮ ಇಲ್ಲೇ ಇರುವುದೆಂದರೆ ನಮಗೆಲ್ಲರಿಗೂ ಒಂದು ಒಂದು ಸಂತೋಷದ ವಿಷಯ ಆದುದರೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಎಲ್ಲರೂ ನಿಮ್ಮ ಸಹಕಾರ ಗಲ್ಫಿಂದ ಕೆಲವು ಕಮಿಟಿಗಳಿದೆ ಅವರು ಯಾವಾಗಲೂ ಗಲ್ಫಿಗೆ ಹೋಗುವ ಗಲ್ಫಿನವರನ್ನು ಅವರು ಯಾವಾಗಲೂ ಅವರು ಹೇಳುವುದುಂಟು ಇಲ್ಲಿ ಏನಾದರೂ ಒಂದು ನಾವು ಮಾಡುವುದಾದರೆ ನಮಗೆ ಮೊದಲು ಸಹಕಾರ ಮಾಡುವುದು ಸೌದಿ ಅಗಮಿ ಸೌದಿಯಿಂದ ಅಂತ ಹೇಳಿ ಅವರು ಫಸ್ಟ್ ಗೆ ಬೊಂಬಾಯಿ ಕಮಿಟಿ ಅಂತ ಬೊಂಬಾಯಿ ಕಮಿಟಿ ಫಸ್ಟ್ ಗೆ ಬೊಂಬಾಯಿ ಕಮಿಟಿ ಫಸ್ಟ್ ಗೆ ಬೊಂಬಾಯಿ ಮಾಡಿ ಮಾಡುವಾಗ ಅದರ ಅಧ್ಯಕ್ಷ ಆಗಿದ್ದ ಸಮಯ ಎನ್ಎಸ್ ಅಮಿದಾಜ್ ಅವರಿಗೆ ಮರಣ ಹೊಂದಿದ್ದಾರೆ ಮತ್ತೆ ಗಲ್ಫ್ ಅಲ್ಲಿ ವಿವಿಧ ಘಟಕಗಳಲ್ಲಿ ಎಲ್ಲಾ ಒಳ್ಳೆ ರಾಷ್ಟ್ರಗಳಿಗೆ ಹೋಗಿ ಬೇರೆ ಬೇರೆ ಕಮಿಟಿಯನ್ನು ಅವರು ಮಾಡಿದರು ಅವರು ಲಾಸ್ಟ್ 25ನೇ ವಾರ್ಷಿಕ ವರ್ಷಕ್ಕೆ ನಾವು ಮತ್ತೆ ಅವರು ದಮ ಬೈರನಿಗೆ ಒಟ್ಟಿಗೆ ಹೋಗಿದ್ದೇವೆ ಅವರ ಹೋಗುವ ಒಂದು ಸಂದರ್ಭ ನೋಡಿದ್ರೆ ಅವರು ಇಷ್ಟು ಕಾಲು ಇಷ್ಟು ದಪ್ಪಾಗಿ ಯಾವುದೇ ಊಟ ಶುಗರ್ ಅಲ್ಲಿ ಯಾವುದೇ ಊಟವನ್ನು ಮಾಡ್ತಾ ಇರಲಿಲ್ಲ ಅಷ್ಟು ಕಷ್ಟಪಟ್ಟು ಈ ಸ್ಥಾಪನೆಗೆ ಬೇಕಾಗಿ ಅವರು ಕೆಲಸ ಮಾಡಿದ್ದಾರೆ ಪೆರ್ನಾಳ್ ದಿವಸ ಎಲ್ಲ ಮುತ್ತಲಿಮಗಳು ಮತ್ತು ಅವರ ಮಕ್ಕಳು ಎಲ್ಲ ಊರಿಗೆ ಹೋಗುವಾಗ ಅವರು ಈ ಸ್ಥಾಪನೆ ಬೇಕಾಗಿ ಈ ಸ್ಥಾಪನೆಯನ್ನು ಕಾಯ್ತಾ ಇದ್ವಿ ನಾವೆಲ್ಲ ಪೆರ್ನಾಳ್ಗೆ ನಮ್ಮ ಮನೆಗೆ ಹೋಗಬೇಕು ನಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಇರಬೇಕು ಅಂತ ಎಲ್ಲರಿಗೂ ನಮಗೆ ಆಸೆ ಆದರ್ಶ ಉಸ್ತಾದ್ ಅವರು ಅದು ಯಾವುದಕ್ಕೂ ಹೋಗದೆ ಪೆರ್ನಾಳ್ ದಿವಸ ಒಬ್ಬರೇ ಇಲ್ಲಿ ಯಾರು ಇರದೆ ಯಾರನ್ನಾದರೂ ಒಬ್ಬನ್ನು ನಿಲ್ಲಿಸಿ ಅವರು ಒಬ್ಬರೇ ಇಲ್ಲಿ ನಿಲ್ತಾ ಇದ್ದರು ಯಾಕೆಂದ್ರೆ ಈ ಸ್ಥಾಪನೆ ನಮ್ಮ ಸ್ಥಾಪನೆ ಈ ಸ್ಥಾಪನೆಗೆ ಬೇಕಾಗಿ ನಾನು ಇಲ್ಲಿ ನಿಲ್ಬೇಕು ಅಂತ ಹೇಳಿ ಒಬ್ಬರೇ ಮೂರು ದಿವಸ ಒಬ್ಬರೇ ನಿಲ್ತಾ ಇದ್ದರು ಅಷ್ಟೊಂದು ಪ್ರೀತಿಯನ್ನು ಅವರು ಈ ಸ್ಥಾಪನೆಯಲ್ಲಿ ಇಟ್ಟಿದ್ದಾರೆ ಅದುದರೆ ತಾವು ಎಲ್ಲರೂ ಎಲ್ಲರೂ ಈ ಮೂರು ದಿವಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದು ನಮ್ಮೆಲ್ಲರ ಸ್ಥಾಪನೆ ಯಾವುದೋ ಒಬ್ಬ ಉಸ್ತಾದ್ ಅವರ ಸ್ಥಾಪನೆ ಅಂತ ಯಾರು ಉಸ್ತಾದ್ ಮೊದಲು ಹೇಳಿದ್ರು ನನ್ನ ಸ್ಥಾಪನೆಯಲ್ಲಿ ನಮ್ಮೆಲ್ಲರ ಸ್ಥಾಪನೆ ಅಂತ ಹೇಳಿ ತಾವು ಎಲ್ಲರೂ ಬಂದವರು ಬಂದು ನಿಮ್ಮ ಸಹಕಾರ ಖಂಡಿತವಾಗಿ ಇರುತ್ತೆ ಅಂತ ಹೇಳುತ್ತಾ ಇದಕ್ಕೆಲ್ಲರಿಗೆ ಸಹಕರಿಸಿ ನಾನು ಸ್ವಾಗತಿಸ್ತಾ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿದ್ದಾರೆ ಎಲ್ಲ ಗಣ್ಯರನ್ನು ಒಂದೇ ವಾಕ್ಯದಲ್ಲಿ ಮುನೀರ್ ಉಸ್ತಾದ್ ಇದ್ದಾರೆ ನಮ್ಮ ಸೌದಿಯ ಕಮಿಟಿಯ ಟ್ರೆಸರರ್ ಇಬ್ರಾಹಿಂ ಇದ್ದಾರೆ ಎಲ್ಲ ಎಲ್ಲ ಎಲ್ಲರಿದ್ದಾರೆ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಒಂದೊಂದು ಮಾತ್ರ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.